ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಯುವ ಆಸೆ ಇದೆ? ಹಾಗಾದ್ರೆ ತಡವೇಕೆ, 50% ಡಿಸ್ಕೌಂಟ್ ನಲ್ಲಿ ಇಲ್ಲಿದೆ ನೋಡಿ ಸುವರ್ಣಾವಕಾಶ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ 10 ವರ್ಷ ಪೂರೈಸಿದೆ. ಇದೀಗ ಮತ್ತೆ ಹೊಸ ಕೊಡುಗೆಯನ್ನ ನೀಡುತ್ತಿದ್ದು, ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ ಗಳನ್ನ ಪ್ರಾರಂಭಿಸಿದ್ದು. ನಮಸ್ಕಾರ, ನನ್ನ ಹೆಸರು ವಿದ್ಯಾ, ನಾನು ಒಬ್ಬ ಗೃಹಿಣಿ. ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲಿಷ್ ಬರದೆ ತುಂಬ ತೊಂದರೆ ಆಗ್ತಾ ಇತ್ತು. ಸೊ ಐ ಜಾಯಿನ್ಡ್ ಆ್ಯಸ್ ಪರ್ 4 ಮಂತ್ಸ್ ಬ್ಯಾಕ್. ನಾವ್ ಐ ಆಮ್ ಇನ್ ಲಾಸ್ಟ್ ಲೆವೆಲ್, ದ್ಯಾಟ್ ಈಸ್ ಅಡ್ವಾನ್ಸ್ ಲೆವೆಲ್. ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಓವರ್ಕಮ್ ಮೈ ಕಾನ್ಫಿಡೆನ್ಸ್. ಯು ಕ್ಯಾನ್ ಸೀ ದ ಚೇಂಜಸ್ ಐ ಇನ್ ದ ಕಾನ್ಫಿಡೆನ್ಸ್. ಸೊ ಯು ಜಾಯಿನ್ ಟುಡೇ. शहर बीजापुर में वीर कित्तूर रानी चन्नम्मा के 241वें जयंती उत्सव और 196वें विजय उत्सव के चलते अखिल भारत लिंगायत पंचमशाली समाज ट्रस्ट धर्म क्षेत्र कुड़ल संगम की ओर से एक रैली का आयोजन किया गया. यह रैली शहर के श्री सिद्धेश्वर मंदिर से महात्मा गांधी सर्कल शराब बाजार होते हुए BLDE इंजीनियरिंग कॉलेज के करीब स्थित रानी चन्नम्मा समुदाय भवन पहुंची, जहां एक कार्यक्रम का आयोजन किया गया. इस अवसर पर श्री श्री बसवा जया मृत्युंजया महास्वामी कुड़ल संगम और श्री संघ बसवा महास्वामी हिरेमठ मनगोली के अलावा और भी कई लोग थे मौजूद. ವಿಜಯಪುರ ಮಹಾನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಮತ್ತು ವಿಜಯೋತ್ಸವವನ್ನು ಇಂದು ಅತ್ಯಂತ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಪೇಜಾವರ ಶ್ರೀಗಳವರು ಲಿಂಗೈಕ್ಯರಾಗಿರೋ ನಿಮಿತ್ತವಾಗಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಅವರಿಗೆ ಭಾವಪೂರ್ಣವನ್ನು ಶ್ರದ್ಧಾಂಜಲಿ ಅರ್ಪಿಸಿ ಇವತ್ತು ಮೆರವಣಿಗೆ ಚಾಲನೆ ಕೊಡಲಾಗಿದೆ. ಇದೇ ಪ್ರಪ್ರಥಮ ಬಾರಿಗೆ. ಬಹುತೇಕ ಮೆರವಣಿಗೆ ಅಂತಂದರೆ ಕುಂಭದ ಮೆರವಣಿಗೆ ಇರುತ್ತೆ, ಆದರೆ ನಾವು ಪಂಚಮಸಾಲಿಗಳು ರೈತರು, ಕೃಷಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಎಲ್ಲರಿಗೆ ಪ್ರಸಾದವನ್ನು ಉಣಬಡಿಸುವಂಥ ಹಿನ್ನೆಲೆ ಒಳಗೆ ದಾಸೋಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಬುತ್ತಿ ಮೆರವಣಿಗೆ ಮೂಲಕವಾಗಿ ಮೆರವಣಿಗೆಗೆ ಆಲೆ ಚಾಲನೆ ಕೊಡಲಾಗಿದೆ. ಇನ್ನೇನು ಒಂದು ತಾಸಿನಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ಅವರು, ಶಾಸಕರಾದ ನಿರಾಣಿ ಅವರು, ಯತ್ನಾಳ್ಗೌಡರು, ಶಿವಾನ್ ಪಾಟೀಲ್ ಅವರು, MC ಮನಗುಳಿ ಕಾಕವರು, ವಿಜಯನ್ ಕಾಶ್ಯಪ್ನವರು, ಅನೇಕ ಜನರು ಸಮಾರಂಭ ಆಗಿದ್ರೆ ಮುಖ್ಯವಾಗಿ ಚೆನ್ನಮ್ಮನ ಜಯಂತಿ ಮಾಡುವಂಥ ಉದ್ದೇಶ ಅಂತಂದರೆ ಚೆನ್ನಮ್ಮನಿಗೆ ಜನ್ಮ ಕೊಟ್ಟಂಥ ಈ ವಿಜಯಪುರ ಜಿಲ್ಲೆ ಜಂಬಗಿ, ಈ ಮೂಲಕವಾಗಿ ಚೆನ್ನಮ್ಮನ ಇತಿಹಾಸ ಮತ್ತೆ ವಿಜಯಪುರ ಮೂಲಕ ನಿಲ್ಲಬೇಕು. ಪಂಚಮಸಾಲಿ ಸಮುದಾಯ ಕೃಷಿ ಆಧಾರಿತ ಸಮಾಜ, ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠಿಗರಿಗೆ 16 ಮೀಸಲಾತಿ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೂ ಸಹ ಪ್ರವರ್ಗ 2A ಮೀಸಲಾತಿ ಕೊಡಬೇಕು, ಕೇಂದ್ರ OBC ಪಟ್ಟಿಯಲ್ಲಿ ಸೇರಿಸಬೇಕು. ರಾಣಿ ಚೆನ್ನಮ್ಮನ ಜಯಂತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ವಿಜಯಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗುರುಭ್ಯೋ ನಮಃ. ಪ್ರಥಮದಲ್ಲಿ ಉಭಯ ಪೂಜ್ಯರನ್ನು ಹೃದಯಾಂಧ್ರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ವಿಜಯಪುರದ ಐತಿಹಾಸಿಕ ನಗರದಲ್ಲಿ ಒಂದು ಇತಿಹಾಸ ಪುಟದಲ್ಲಿ ಬರೆಯುವಂಥ ಸಮಾರಂಭ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಈ ಮೆರವಣಿಗೆಯನ್ನು ನಮ್ಮ ವಿಜಯಪುರದ ಆರಾಧ್ಯ ದೈವ ಸಿದ್ದೇಶ್ವರನ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ಚೌಕ್ ಇರ್ಬೋದು, ಸರಬ್ ಬಜಾರ್ ಇರ್ಬೋದು, ಹಾಗೆ ಹಲವಾರು ರಾಮ ಮಂದಿರ ದೇವಸ್ಥಾನ ಇರ್ಬೋದು, ಆ ಕಡೆ ಹೋಗಿ ನಮ್ಮ BLDE ಮುಂದುಗಡೆ ಹಾಯ್ದು, ಇಂಜಿನಿಯರಿಂಗ್ ಕಾಲೇಜ್ಗಡೆ ಮುಂದುಗಡೆ ಹಾಯ್ದು ರಾಣಿ ಚೆನ್ನಮ್ಮ ಸಮುದಾಯ ಭವನಕ್ಕೆ ಹೋಗಿ ಅಲ್ಲಿ ಅದ್ದೂರಿ ಕಾರ್ಯಕ್ರಮ ಆಗಲಿದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಮಸ್ತ ಜನರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಪೂಜ್ಯರ ಆಶೀರ್ವಾದ ತೆಗೆದುಕೊಳ್ಳಬೇಕಾಗಿ ತಿಳಿಸ್ತೇನೆ.
जुड़े रहेगा आपके अपने चैनल बीजापुर समय के साथ।